Namo Mahadvyosthu Namo Bhagyubhya. Devayani, Narayana Maga, Chaturmukha, ಅವನಿಗೆ ಸ್ವಯಂಭುವ ಮಗ. ಆ ಸ್ವಯಂಭುವನಿಗೆ ಇಬ್ಬರು ಮಕ್ಕಳು, ಪ್ರಿಯವ್ರತ ಮತ್ತು ಉತ್ತಾನಪಾದ. ಉತ್ತಾನಪಾದ ನಿಮಗೆ ಗೊತ್ತಿದೆ, ಧ್ರುವನಪಾದ. ಉತ್ತಾನಪಾದನ ಅಣ್ಣ ಪ್ರಿಯವ್ರತ, ಅವನಿಗೆ ಮಗಳು ಊರ್ಜಸ್ವತಿ ಎಂದಿದೆ. ಊರ್ಜಸ್ವತಿಯನ್ನು ಮದುವೆ ಆದವನು ಶುಕ್ರಾಚಾರ್ಯ, ಹುಟ್ಟಿದವಳೆ ದೇವೇ ಅಂತ. ತುಂಬ ಅಚ್ಚುಮೆಚ್ಚಿನ ಮಗಳು ಅಪ್ಪನಿಗೆ, ಭಾರಿ ಪ್ರೀತಿ. ತಂದೆಗೆ ಮಗಳು ಅಂದರೆ ಮಗಳಿಗೆ ಅಪ್ಪ ಅಂದರೆ. ಶುಕ್ರಾಚಾರ್ಯರಲ್ಲಿ ಒಂದು ಔಚಿತ್ಯ ಇತ್ತು, ಮೃತ ಸಂಜೀವಿನಿ ವಿದ್ಯೆ. ಅದನ್ನು ಪಡೆಯಬೇಕು ಅಂತ ದೇವತೆಗಳು ಬೃಹಸ್ಪತ್ಯಾಚಾರ್ಯರ ಅವರ ಗುರುಗಳ ಮಗನನ್ನು, ದೊಡ್ಡ ಮಗನನ್ನು, ಕಚನನ್ನು ಪಡೆಯಿಸ್ತಾರೆ. ಶುಕ್ರಾಚಾರ್ಯರಲ್ಲಿ 1000 ವರ್ಷ ನೀನು ಶಿಷ್ಯವೃತ್ತಿ ಮಾಡಿ ವಿದ್ಯೆಯನ್ನು ಪಡ್ಕೊಂಡು ಬರಬೇಕು. ದೇವಯಾನಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ಆಕೆ ಪ್ರಸನ್ನನಾದ ವಿದ್ಯೆ ಕರಗತಾಗಿತ್ತು. ಸರಿ ಅಂದ ಕಚ ಗುರುವೃತ್ತಿಗೆ ಶುಕ್ರಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತಾರೆ. ಆಯಿತು ಅಂದರು. ಭಾಳ ಚೆನ್ನಾಗಿ ಗುರುಗಳನ್ನು ನೋಡಿಕೊಂಡ, ಈಕೆಯನ್ನು ಗಾಯನ್ ನೃತ್ಯನ್ ವಾದಯಂಸ್ಚ ಅಂತ ಹಾಡ್ತಾನೆ, ಕುಣಿತಾನೆ, ಬಹಳ ಬಗೆಯ ಸಲಕರಣೆಗಳನ್ನು ಬಾರಿಸ್ತಾನೆ. ತುಂಬ ಅಚ್ಚುಮೆಚ್ಚಿನ ದೇವಯಾನಿಗೆ ಆಗಿಬಿಟ್ಟ ಕಚ್ಚ. ಅವಳು ಗಾಯಂತಿ ಚ ವಲಂತಿ ಚರಹ ಅಂತ ಬಹಳ ಏಕಾಂತದಲ್ಲಿ ಹಾಡುತ್ತಾ ಇವನ ಜೊತೆಯಲ್ಲಿ ಅಲ್ಲೆಗರೆಯುತ್ತಾ ತುಂಬ ಸಮಯ ಆಗಿದೆ. ಬೇಕಾದ ಹೂಗಳನ್ನು ಹಣ್ಣುಗಳನ್ನು ಕರ್ಕೊಂಡೋಗಿ ಕೊಡುತ್ತಾನೆ, ಸೇವೆ ಮಾಡುತ್ತಾನೆ. ಹೀಗೆ ದೇವಯಾನಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಹಾಗೆ 500 ವರ್ಷ ಆಗಿದೆ ಶಿಷ್ಯವೃತ್ತಿ ಮಾಡುತ್ತಾ. ಒಂದು ಸರ್ತಿ ಈ ಕಚನನ್ನು ದೈತ್ಯರು ಕೇಳಿಕೊಳ್ಳುತ್ತಾರೆ, ಯಾರು ನೀನು ಅಂತ ತಿಳ್ಕೊಂಡು. ಬೃಹಸ್ಪತಿಯ ಮಗ ಅಂತ ಗೊತ್ತಾಗಿ ವಿದ್ಯೆ ಪಡೆಯಲು ಬಂದಿದ್ದಾನೆ ಅಂತೇಳಿ ಅದರನ್ನು ಕೊಚ್ಚಿ ಪ್ರಾಣಿಗಳಿಗೆ ಹಾಕಿಬಿಡುತ್ತಾರೆ. ಸಂಜೆ ಗೋವುಗಳನ್ನು ನೋಡಿಕೊಂಡು ಬರುವ ಕಚ ಬರಲಿಲ್ಲ ಅಂತೇಳಿ ದೇವಯಾನಿ ಅಪ್ಪನ ಹತ್ರ, ಅಪ್ಪ ಹಾಳಾಗಿ ಹೋಯಿತು, ಸತ್ತೋಗಿದ್ದಾನೆ ಕಾಣುತ್ತೆ, ದಮ್ಮಯ್ಯ ಕಚ ಬೇಕು ಅಂತ ಕೇಳುತ್ತಾರೆ. ಸರಿ ಈತ ಮೃತ ಸಂಜೀವಿನಿ ವಿದ್ಯೆಯಿಂದ ಬರಿಸ್ತಾನೆ, ಪ್ರಾಣಿಗಳೆಲ್ಲ ಸಾಯ್ತಾವೆ, ಯಾರೆಲ್ಲ ತಿಂದಾಕಿದ್ದಾನೋ ಕಚ ಬರ್ತಾನೆ. ಮತ್ತೆ ಕಚ್ಚನಲ್ಲಿ ಮಗದೊಮ್ಮೆ ಏನಾಯಿತು ಅಂತ ಕೇಳಿಕೊಳ್ಳುತ್ತಾರೆ ದೇವಯಾನಿ. ಎಲ್ಲ ವಿಷಯ ಹೇಳುತ್ತಾನೆ ಹೀಗೆ ಆಗಿದೆ ಅಂತ. ಮತ್ತೊಮ್ಮೆ ಇದೇ ರೀತಿಯಾಗಿ ದೈತ್ಯರು ಆತನನ್ನು ತುಂಡರಿಸಿ ಸಮುದ್ರಕ್ಕೆ ಹಾಕ್ತಾರೆ. ಶುಕ್ರಾಚಾರ್ಯರಲ್ಲಿ ಮತ್ತೆ ಕೇಳುತ್ತಾಳೆ, ನ ಜೀವ ಇಷ್ಯ ಅಂತ, ಅವನು ಇಲ್ಲದಿದ್ದರೆ ನಾನು ಬದುಕಲಿಕ್ಕಿಲ್ಲ ಅಂತ ಹೇಳ್ತಾಳೆ. ಮತ್ತೆ ತರಿಸ್ತಾಳೆ. ಮಗದೊಮ್ಮೆ ರಕ್ಕಸರು ಆತನನ್ನು ಸುಟ್ಟು ಭಸ್ಮ ಮಾಡಿ ಮದುವೆಯ ಜೊತೆಯಲ್ಲಿ ಶುಕ್ರಾಚಾರ್ಯರಿಗೆ ಕುಡಿಸಿಬಿಡ್ತಾರೆ. ಮತ್ತೆ ಕೇಳುತ್ತಾಳೆ, ಅಪ್ಪ ಕಚ ಇಲ್ಲ, ಕಚ ಅಂತ ಕರೀತಾನೆ, ಗೊತ್ತಾಯ್ತು ಶುಕ್ರಾಚಾರ್ಯ ಹೊಟ್ಟೊಳಗಿದ್ದಾನೆ ಅಂತ. ಮಗಳೇ ಎಂದು ಸಾಯ್ತಾನ, ಹೇಗಾದ್ರೂ ಹೋಗ್ತಾನೆ, ಬೇಡ ಬಿಡ ಅನಿಸುತ್ತೆ. ಇಲ್ಲಪ್ಪ ನಾನು ಖಂಡಿತವಾಗಿಯೂ ಕಚ್ಚ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಟ ಮಾಡುತ್ತಾಳೆ. ಮತ್ತೆ ಹೇಳ್ತಾನೆ ಶುಕ್ರಾಚಾರ್ಯ, ಆತ ನಾನು ಹೊಟ್ಟೆಯೊಳಗೆ ಇದ್ದಾನೆ, ನಾನು ಸಾಯ್ತೇನಲ್ಲ. ಅಯ್ಯೋ ನೀವು ಸಾಯ್ಬಾರ್ದಲ್ಲ, ನೀವು ನನಗೆ ಬೇಕು, ಅವನು ನನಗೆ ಬೇಕು. ಕೊನೆಗೆ ಶುಕ್ರಾಚಾರ್ಯ ಹೇಳ್ತಾರೆ, ನಾನು ಒಂದೊಮ್ಮೆ ಹೊಟ್ಟೆಯೊಳಗೆ ಮಾತಾಡ್ತಾರೆ, ಸಂವಾದ ಮಾಡ್ತಾರೆ ಕಚ್ಚನ ಹತ್ರ, ನೀನು ಒಂದೊಮ್ಮೆ ಇಂದ್ರ ಅಲ್ಲ ಅಂತಾಗಿದ್ರೆ, ಬೃಹಸ್ಪತಿ ಮಗ ಕಚ್ಚನೇ ಅಂತಾಗಿದ್ರೆ, ನಾನು ವಿದ್ಯೆ ಹೇಳಿಕೊಡುತ್ತೇನೆ, ಹೊರಗೆ ಬಂದು ನನ್ನನ್ನು ಬದುಕಿಸಿಕೊಂಡು ಬರ್ತೀನಿ. ಯಾಕೆಂದ್ರೆ ಯತ್ವಾಂ ಭಕ್ತಂ ಭಜತೆ ದೇವಯಾನಿ, ನಿನ್ನನ್ನು ತುಂಬ ಹಂಚಿಕೊಂಡಿದ್ದಾಳೆ. ಅಷ್ಟೇ ಶಬ್ದ ಹೇಳ್ತಾನ, ತುಂಬ ಸೇವೆ ಮಾಡ್ತಾ ಇದ್ದಾನೆ, ನಿನ್ನನ್ನಾಗಿ ತುಂಬ ಹಚ್ಚಿಕೊಂಡಿದ್ದಾಳೆ, ಹಾಗಾಗಿ ನಿನ್ನನ್ನು ಬದುಕಿಸ್ತೇನೆ ಅಂತ ಕರೀತಾನೆ. ಕಚ್ಚ ಬರ್ತಾನೆ, ಶುಕ್ರಾಚಾರ್ಯನ್ನು ಮತ್ತೆ ಬದುಕಿಸ್ತಾನೆ. ಮತ್ತು 500 ವರ್ಷಗಳ ಕಾಲ ಶಿಷ್ಯವೃತ್ತಿಯಲ್ಲಿ ಇರುತ್ತಾನೆ. ಮತ್ತೊಮ್ಮೆ ಹೊರಡುತ್ತಾನೆ, ಹೊರಡುವಾಗ ಹೇಳುತ್ತಾನೆ ಬರ್ತೇನೆ. ಆಗ ದೇವಯಾನಿ ಹೇಳಿದ್ದಾಳೆ, ನನ್ನನ್ನು ಕ್ರಮಬದ್ಧವಾಗಿ ನೀನು ಮದುವೆ ಆಗಬೇಕು ಅಂತ. ಶೇ ನೀನು ಗುರುಪುತ್ರಿ, ನನಗೆ ತುಂಬ ಮಾನ್ಯಳು ಪೂಜ್ಯಳು, ನಾನಿನ್ನನ್ನು ಎಷ್ಟು ಸರ್ತಿ ಬದುಕಿಸಲಿಲ್ಲ, ನನಗೆ ಬೇಕು ಅಂತ ಬದುಕಿಸಿದ್ದು ಬಿಟ್ಟು ಹೋಗ್ಬೇಡ. ಯಾವ ಹೊಟ್ಟೆಯಲ್ಲಿ ನೀನು ಬಂದಿದ್ದೀಯ ಅದೇ ಹೊಟ್ಟೆಯಲ್ಲಿ ನಾನು ಬಂದಿದ್ದೇನೆ, ನಿನ್ನಂಗೆ ಆಕಾರ ಭಗಿನೀ ಧರ್ಮತ್ವ ಮೇತ್ವ, ನೀನು ಧರ್ಮದಲ್ಲಿ ನನಗೆ ಸಹೋದರಿಯಾಗಿರ್ತೀಯ ಮದುವೆಗೆ ಅಂತ. ನೀನು ಗುರುಪುತ್ರ, ನನ್ನ ಅಪ್ಪನ ಮಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೀನು ಮದುವೆ ಆಗಬೇಕು. ಇಲ್ಲ ನೀನು ಪುರುಷೋತ್ತಾದಾಗ ನನ್ನ ನೆನಪಿಸಿ, ಧರ್ಮಕ್ಕೆ ಚುಚಿಬಾರದಂತೆ ಸ್ಮರ್ತೋ ವ್ಯವಸ್ಥೆ ಕಥ ಅಂತಾರೆ. ಯಾರೋ ಮಾತುಕತೆ ಇಲ್ಲಿ ಬಂದಾಗ ಕಚ ಅಂತ ನೆನಪು ಮಾಡಿದ್ದು ಅಷ್ಟೇ ಹೊರತು ಇನ್ನಾಗಲಿಕ್ಕಿಲ್ಲ ಅಂತಾನೆ. ನಿನಗೆ ವಿದ್ಯೆ ಫಲಿಸಬಾರದು ಅಂತ ಶಾಪ ಕೊಡ್ತಾಳೆ, ನತೆ ವಿದ್ಯಾ ಫಲಿಷ್ಯ.
ನೀನು ಧಾರ್ಮಿಕವಾಗಿ ನಿನ್ನ ಅಪ್ಪನನ್ನು ಕೇಳಿಕೊಂಡು ನನ್ನ ಮೇಲೆ ಶಾಪ ಹಾಕಿಲ್ಲ, ಕಾಮದಿಂದ ನಿನ್ನ ಇದು ಪ್ರವೃತ್ತಿ ಆಗಿದೆ, ಆದರೆ ನಿನಗೂ ಒಬ್ಬ ಋಷಿ ಪುತ್ರ ಕೈ ಹಿಡಿಯದೆ ಹೋಗಲಿ ಅಂತ ಶಾಪ ಕೊಡ್ತೇನೆ ಅಂದ. ಮತ್ತೆ ನೀನು ಹೇಳಿದ್ದು ಸರಿ, ನನಗೆ ವಿದ್ಯೆ ಫಲಿಸಬಾರ್ದು ಅಂತ. ಆಗಿ ನಾನು ಯಾರಿಗೆ ಹೇಳಿಕೊಡುತ್ತೇನೋ ಆತನಿಗೆ ವಿದ್ಯೆ ಫಲಿಸುತ್ತೆ ಅಂತಾನೆ ಹೊರಟ. ಮುಂದೆ ಕಚ್ಚರ ಮತ್ತು ದೇವಯಾನಿಯರ ಸುದ್ದಿ ಇಲ್ಲ. ದೇವಯಾನಿ ಶುಕ್ರಾಚಾರ್ಯನ ಮಗಳು, ಶರ್ಮಿಷ್ಠೆಯ ಗೆಳತಿ ಅಥವಾ ಒಂದು ಗೆಳತಿ ಶರ್ಮಿಷ್ಠೆ. ವೃಷಪರ್ವ ರಾಜನಲ್ಲಿ ಶುಕ್ರಾಚಾರ್ಯರ ಪೌರೋಹಿತ್ಯ ವೃತ್ತಿ ಮಾಡುತ್ತಾ ಆಚಾರ್ಯ ಸ್ಥಾನದಲ್ಲಿ ಕೂತಿದ್ದಾರೆ. ವೃಷಪರ್ವ ದಾನವರ ರಾಜ, ಧರ್ಮಿನ ಮಗ. ಹೀಗೆ ಬಹಳಷ್ಟು ಚೆನ್ನಾಗಿ ಶರ್ಮಿಷ್ಠೆ ಮತ್ತು ದೇವಯಾನಿಯರು ಕಾಡಿನಲ್ಲಿ ಸಂಚಾರ ಮಾಡುತ್ತಾ ಇದ್ದಾರೆ. ಇತ್ತ ಸುದ್ದಿಯನ್ನು ತಂದವ ಮತ್ತು ಸಂಜೀವಿನಿ ವಿದ್ಯೆಯನ್ನು ತಂದವ ದೇವತೆಗಳಿಗೆ ದೇವತೆಗಳು ಹೆಮ್ಮೆ ಪಟ್ಟರು. ಏನಾದರೂ ಒಂದು ಆಟ ಆಡಬೇಕು ಎಂದು ಯೋಚನೆ ಮಾಡಿಕೊಂಡು ಇಂದ್ರ ಅವರೆಲ್ಲ ಬಟ್ಟೆ ತಕ್ಕೊಂಡು ನದಿಯಲ್ಲಿ ಈಜಾಡ್ತಾ ಇರುವಾಗ ಮೇಲೆ ಗಾಳಿಯಾಗಿ ಬಂದು ಬಟ್ಟೆಯನ್ನೆಲ್ಲ ಮಿಕ್ಸ್ ಮಾಡುತ್ತಾರೆ, ಮಿಶ್ರಗೊಳಿಸಿಕೊಂಡು. ಇತ್ತ ರುದ್ರದೇವರು ಪಾರ್ವತಿ ಜೊತೆಯಲ್ಲಿ ವಿಹಾರ ಹೊರಟಾಗ ನೋಡಿ ಗಡಿಬಿಡಿಯಿಂದ ಮೇಲೆದ್ದು ಬಂದು ಬಟ್ಟೆ ತೊಕ್ಕೊಳ್ತಾರೆ. ದೇವಯಾನಿ ಶರ್ಮಿಷ್ಠೆಯ ಬಟ್ಟೆ ತೊಟ್ಟುಬಿಟ್ಟಿದ್ದಾಳೆ, ಶರ್ಮಿಷ್ಠೆ ದೇವಯಾನಿಗೆ ಬಟ್ಟೆ ತೊಟ್ಟುಬಿಟ್ಟಿದ್ದಾಳೆ. ಹಾಗಾಗಿ ಶರ್ಮಿಷ್ಠೆ ತೊಟ್ಟದ್ದು ನೋಡಿ ಈಕೆ ಬೈತಾಳೆ, ಹೇ ಹೇಸಿಗೆ ಗೊತ್ತಿಲ್ಲದೆ ಅಜಾನಂತಿ. ಶರ್ಮಿಷ್ಠೆ ಗೊತ್ತಾಗಿರಲಿಲ್ಲ ಗಡಿಬಿಡಿಯಲ್ಲಿ ಹಾಕೊಂಡದ್ದು ಏನು, ಯಜ್ಞಕ್ಕೆ ಬೇಕಾದ ಅವಿಸಿಗೆ ನಾಯಿ ಬಾಯಿ ಹಾಕುದ ಅಂತ ಬಹಳ ಜೋರಾಗಿ ಕರ್ಕಶವಾಗಿ ನಿಂದೆ ಮಾಡುತ್ತಾಳೆ. ಶರ್ಮಿಷ್ಠೆ ಹೇಳ್ತಾರೆ, ನಾಯಿಯಾಗಿ ಮನೆಯ ಊಟ ಮಾಡುವವರು ನೀವು, ಬೇಡುವವರು ನೀವು, ನನ್ನ ಅಪ್ಪನನ್ನು ಸ್ತೋತ್ರ ಮಾಡುವವರು ನೀವು, ದಾನ ಪಡೆಯುವವರು ನೀವು. ನನ್ನಪ್ಪ ಅವನು ಹೊಗಳಿಕೆ ಪಡುವವ, ದಾನ ಕೊಡುವವ, ಯಾರ ಕೈಯಲ್ಲಿ ಬೇಡದವ ಅಂತ ಭಿಕ್ಷುಕ ಯಾಚಕಿ ನೀನು ಅಂತ ತಮಾಷೆ ಮಾಡಿ, ಯಾರ ಹತ್ರ ನೀನು ಬೇಕಾ ಪಡ್ಕೋ, ಎಲ್ಲಿ ಬೇಕಾದ್ರೆ ಒಬ್ಬ ಹೊಡಿ ನಿನಗೆ, ನಾನು ಸಮಲ್ಲ ಹೋರಾಡಲಿಕ್ಕೆ ಹೇಳಿಕೊಂಡ ಆಕೆಯನ್ನು ಬಟ್ಟೆ ಇಲ್ಲದೆ ಬಾಗಿ ಬಾವಿಗೆ ತಳ್ಳಿ ಹೋಗ್ತಾಳೆ. ಆಕೆಯ ಲೆಕ್ಕದಲ್ಲಿ ಶರ್ಮಿಷ್ಠೆ ಲೆಕ್ಕದಲ್ಲಿ ದೇವಯಾನಿ ಸತ್ತು ಅಂತ ಗೊತ್ತಿಲ್ಲ. ಬಡಿ ನೀರಿಲ್ಲದ ಬಾವಿ ಈಕೆಯಲ್ಲಿ ಬಿದ್ದುಕೊಂಡಿದ್ದಾಳೆ, ಬೊಬ್ಬೆ ಹೊಡಿತಾ ಇದ್ದಾಳೆ. ಶರ್ಮಿಷ್ಠೆ ಅರಮನೆ ಹೋಗಿಬಿಟ್ಟಿದ್ದಾಳೆ. ಏನೋ ಏನೋ ದೈವ ಇಚ್ಛೆ ಅಂತಾರೆ, ಎದುರುಚಯ ಅಂತ ಬಹಳ ಬಾರಿ ಹೇಳ್ತಾರೆ ಈ ಶಬ್ದವನ್ನು. ದೇವರ ಆಟ ಅಂತ ಏ ಅತಿ ಅಲ್ಲಿಗೆ ಬಂದಿದ್ದಾನೆ. ಚತುರ್ಮುಖನ ಮಗನಾಗಿ ನಿಂತವ ಅತ್ರಿ, ಅತ್ರಿಗೆ ಮತ್ತೆ ಬಂದವ ಚಂದ್ರ, ಚಂದ್ರನ ಮಗ ಇಳೆಯಲ್ಲಿ ಹುಟ್ಟಿದವ ಬುಧ, ಬುಧನಿಗೆ ಪುರೂರವಸು, ಚಂದ್ರನಿಗೆ ಬೃಹಸ್ಪತಿ ತಾರೆಯಲ್ಲಿ ಹುಟ್ಟಿದವ ಬುಧ, ಬುಧನಿಗೆ ಇಳೆಯಲ್ಲಿ ಬಂದವ ಪುರೂರವಸು, ಪುರೂರವಸನಿಗೆ ಉರ್ವಶಿಯಲ್ಲಿ ಹುಟ್ಟಿದವ ಆಯುಸ್ಸು, ಆಯುಸ್ಸಿಗೆ ಮತ್ತೆಯಲ್ಲಿ ಬಂದವ ನಹುಷ, ನಹುಷನಿಗೆ ವಿರಜೆಯಲ್ಲಿ ಅಥವಾ ಅಶೋಕ ಸುಂದರಿಯಲ್ಲಿ ಬಂದವರೇ ಏ ಅಚ್ಚ. ಆ ಕಾಲದಲ್ಲಿ ಅವಸ್ಸವ ಈ ಅತ್ತಿ ಬೇಟೆಗೆ ಬಂದವ ಬಾಯಾರಿ ನೀರು ಕುಡಿಲಿಕ್ಕೆ ಅದೇ ಬಾಯಿಗೆ ಇಣುತ್ತಾನೆ, ಕುಡಿಯಿದ್ದಾನೆ. ಮೇಲುತ್ತರೀಯವನ್ನು ಕೊಟ್ಟ, ನನ್ನ ಬಲಕೈಯನ್ನು ಹಿಡಿದು ಮೇಲೆ ಹಾಕು ಅಂತ ಕೇಳುತ್ತಾಳೆ. ಮೇಲೆ ಹಾಕಿದ ನೀನಾರ ಅಂತ ಕೇಳುತ್ತಾನೆ. ಶುಕ್ರಾಚಾರ ಮಗಳು ಅಂತಾಳೆ, ಹೋಗು ಊರಿಗೆ ಅಂತ ಹೇಳ್ತಾನೆ. ನೀನು ಕೈ ಹಿಡಿದಿದ್ದಿ, ನೀನು ನನ್ನ ಗಂಡ ಬರಬೇಕು ಅಂತ ಹೇಳ್ತಾನೆ. ನನಗೆ ನಾನು ಕ್ಷತ್ರಿಯ ರಾಜ, ರಾಜ ಅಂತ ಹೇಳಿದ್ದಾನೆ ಅವನು, ಪರಿಚಯ ಪೂರ್ವ ಮಾಡಿಕೊಂಡಿರಲಿಲ್ಲ. ಆದರೂ ರಾಜ ನನಗೆ ಬ್ರಾಹ್ಮಣರ ಹುಡುಗಿ ಆಗುವುದಿಲ್ಲ, ಧರ್ಮದ ವಿರೋಧ ಆಗುತ್ತೆ. ಮತ್ತು ಶುಕ್ರಾಚಾರ್ಯ ಮಗಳಂತೆ ನನಗೆ ಹೆದರಿಕೆ ಉಂಟು ಅಂತಾನೆ ಶುಕ್ರಾಚಾರ್ಯ. ಅಪ್ಪ ಕೊಟ್ಟರೆ ಪಡ್ಕೊಳ್ತೀಯಲ್ಲ ಅಂತ ಹೇಳಿ ಹೋಗಿಬಿಡ್ತಾಳು ಅವಳು. ಹ್ಞೂ ಅಂತಾನೆ ಸುಮ್ಮನೆ ಇರ್ತಾನೆ ಯಾತಿ. ಮತ್ತೆ ಯಾತಿ ಆ ಗೋಚಿಗೆ ಹೋಗಿರುವುದಿಲ್ಲ. ಈಕೇನು ಉಳ್ಕೊಂಡು ಶುಕ್ರಾಚಾರ್ಯ ಏನು ಬಂದಿಲ್ಲಲ್ಲ ಅಂತ ಹೇಳಿ ತನ್ನ ಪೂರ್ಣಿಕೆಯನ್ನು ಧಾತ್ರಿಯನ್ನು ಕಳಿಸ್ತಾನೆ ಉಳ್ಕೊಂಡು ಬರಲಿಕ್ಕೆ. ಆಕೆ ನೋಡ್ತಾಳೆ ಏ ಆತಿ ಹೋಗಿ ಆಗಿದೆ, ಈಕೆ ಮರದ ಮೇಲೆ ನಿಂತು ಅಳ್ತಾ ಇದ್ದಾಳೆ ದೇವಯಾನಿ. ಅಂದರೆ ಅಷ್ಟೇ ಹೊತ್ತಿನಲ್ಲಿ ಆದ ಘಟನೆಯನ್ನು ಕೇಳ್ತಾಳೆ ಏನಾಯ್ತು ಅಂತ. ಇಷ್ಟೆಲ್ಲ ಕಥೆ ಹೇಳ್ತಾಳೆ ಶರ್ಮಿಷ್ಠೆಯ ದುರಂತ. ನಾನು ಊರಿಗೆ ಬರುವುದಿಲ್ಲ ಅಂತ ಹೇಳ್ತಾಳೆ. ಅಪ್ಪನೇ ಬರ್ತಾರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯ ಬಂದು ಅಪ್ಪಿಕೊಳ್ತಾರೆ, ಅಳ್ಬೇಡ ಹೇಳ್ತಾರೆ, ಕತೆ ಕೇಳುತ್ತಾರೆ. ನಿನ್ನೆ ಏನೋ ಜನ್ಮಾಂತರದ ಅನ್ಯಾಯ ತೀರ್ಬೋದು, ಅನ್ಯಾಯ ಆಗಲಿಕ್ಕೆ ಕಾರಣ ಸುಮ್ಮನಾಗಂತಾನೆ. ಹ್ಞೂ ಅದಿರಲಿ ಹೋಗಲಿ, ನಾನು ಮಾಡಿದ ತಪ್ಪೋ ಒಪ್ಪೋ ಜನ್ಮಾಂತರದ್ದು, ಈಗ ಅವಳು ಬೈದದ್ದು ನನಗೆ ಹೃದಯದಲ್ಲಿ ನಾಡುತ್ತಾ ಇದೆ, ಹೊಡಿತಾ ಇದೆ. ಅಪ್ಪ ನಾವು ಬೇಡುವವರ ಮಕ್ಕಳೇ, ಬೇಡುವವರ ಮಕ್ಕಳೇ ನಾನು. ಹಾಗೇನಿಲ್ಲ, ನೀನು ಕೋಪ ಮಾಡಿಕೊಳ್ಬೇಡ, ಕ್ಷಮೆಯ ತೊಟ್ಟೋಕೂಡ. ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಎತ್ತರದ ಬಂದು ಮೃತ ಸಂಜೀವಿನಿ ನೀತಿ ಬತ್, ನಾವು ಅಜ್ಜೆ ಹೇಳ್ಕೊಳ್ಬಾರ್ದು ಎಲ್ಲ ಸಂಗತಿ ಏನು ಅಂತ. ಅಂತಹ ದೊಡ್ಡ ಜನ ನಾನು, ಅದಿಂದಲೇ ನೀ ಗೊತ್ತು, ವೃಷಪರ್ವ ರಾಜನಿಗೆ ಗೊತ್ತು, ಈ ಕಾಲದ ಅರಸ ಯಾತಿಗೂ ಗೊತ್ತು ಅಂತ ಶಬ್ದ ಹಾಕಿಬಿಡ್ತಾನೆ. ಎಲ್ಲರಿಗೂ ನನ್ನ ಎತ್ತರ ಗೊತ್ತಿದೆ, ನೀನು ಸುಮ್ಮನೆ ಇರು ಬಾ ಅಂತ, ನಾನು ಬರುವುದಿಲ್ಲ ಅಂತ. ನಾನಂತಹ ಶಿಷ್ಯವೃತ್ತಿ ಅಂತ ಹೇಳಿಕೊಂಡಿರುವ ರಾಜ ನಿನ್ನ ಮೇಲೆ ಅವನ ಮಕ್ಕಳು ಇಷ್ಟು ಜೋರಾಗಿರಬೇಕಾದ್ರೆ
ಮತ ಗರ್ವ ಇರಬೇಕಾದ್ರೆ ನಾನು ಬರಲಿಕ್ಕಿಲ್ಲ ಅಂತ ಹೋಗಿ ವೃಷಭರನ್ನ ಹತ್ರ ಹೇಳ್ತಾನೆ, ನಾನು ಅರಮನೆ ಬಿಟ್ಟಿದ್ದೇನೆ ಅಂತ. ನೀನು ಶರ್ಮಿಷ್ಠೆಯಿಂದ ನನ್ನ ಮಗಳಿಗೆ ತೊಂದರೆ ಮಾಡಿಸಿದ್ದೆ, ಕಶನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀಯ ಅಂತ ಒಂದು ಮಾತು ನೆನಪಿಸ್ತಾನೆ. ಅದಕ್ಕೆ ಉತ್ತರ ಕೊಟ್ಟಿರುವುದಿಲ್ಲ ವೃಷಭರ್ವ, ಅದು ನನಗೆ ಗೊತ್ತಿಲ್ಲಲ್ಲ ಶರ್ಮಿಷ್ಠ ಅನ್ಯಾಯ ಮಾಡಿದ್ದಂತಾನೆ. ಮತ್ತೆ ನಾನು ಸುಳ್ಳು ಹೇಳೋದ್ರೆ ಕೇಳ್ತಾನೆ ಶುಕ್ರಾಚಾರ್ಯ, ಇಲ್ಲ ಆಗಲ್ಲ ಕೇಳ್ತೇನೆ ತಿಳ್ಕೊಳ್ತೇನೆ ಅಂತಾನೆ. ತಪ್ಪಾಗಿದ್ರೆ ಕ್ಷಮಿಸಬೇಕು ಅಂತ ಕೇಳ್ತೇನೆ ಹೇಳಿ ಎಲ್ಲರೊಟ್ಟಿಗೆ ಕಾಲಿಟ್ಕೊಳ್ತಾರೆ, ಬರಬೇಕು ಅರಮನೆಗೆ, ಇಲ್ಲ ಬಿಡ್ತೇನೆ ಅಂತ. ನೀನು ಬಿಡುದು ಅಂತಂದ್ರೆ ನಾವು ಸಾಯ್ತಾ ಇದೆ ಅಂತ ವೃಷಭರ್ವನ ಇಡೀ ಗುಂಪು ಹೇಳಿಕೊಡುತ್ತದೆ. ಇಲ್ಲ ಏನು ಮಾಡಬೇಕು, ಅವಳು ಈಗ ಬೈದಿದ್ದಾಳೆ ಅಂತ ಹೇಳ್ತೀನಿ. ಇಲ್ಲಪ್ಪ ನೀನೇ ನಿಜವಾಗಿ ನಮಗಿಂತ ಎತ್ತರದವರು, ಇಡೀ ರಾಜ್ಯ ನಿಮ್ಮದು, ಸ್ವತ್ತು ನಿಮ್ಮದು ಅಂತ ಶುಕ್ರಾಚಾರ್ಯ ಹಾಗೆ ಹೇಳುತ್ತಾನೆ ದೇವಿಯಾನ ಹತ್ರ. ಎಲ್ಲ ನಂದೇ ಅಂತ ಹೇಳ್ತಾರೆ ರಾಜ ಹೇಳಿ ಅಂತ. ವೃಷಭರ್ವನೇ ಬಂದು ಹೇಳ್ತಾನೆ ದೇವಿಯಾನ ಹತ್ರ ಕಾಲು ಹಿಡಿದು, ಎಲ್ಲ ನಿಮ್ಮದೇ ಸ್ವತ್ತು, ನಾವೆಲ್ಲ ದಾಸಿಯರಷ್ಟೇ ಹೊರತು ನಿಮ್ಮದು ಅಂತ. ಹಾಗಾದರೆ ಶರ್ಮಿಷ್ಠೆ ನಾನು ಬರಬೇಕಾದ್ರೆ ನಾನು ದಾಸಿಯಾಗಿ ಬರಬೇಕು, ಸಾವಿರ ದಾಸಿಯರ ಜೊತೆಯಲ್ಲಿ ನಾನು ಹೋದಲ್ಲಿ ನಾನು ಮದುವೆಯಾದಲ್ಲಿ ಬರಬೇಕು ಅಂತ. ಆಯಿತು ಅಂತಾನೆ ರಾಜ, ಶರ್ಮಿಷ್ಠೆಯನ್ನು ಕರೀತಾನೆ ಹೋಗು ಅಂತಾನೆ. ಶರ್ಮಿಷ್ಠೆ ಮೊದಲೇ ಧಾತ್ರಿ ಹೇಳಿ ಅಂತ ನೀವೀಗ ನಡೆದಿದೆ ಅಂತ ಒಪ್ಪಿಕೊಳ್ತಾಳೆ. ವಿಜಯತೆ ಕುಲಸ್ಯ ಅರ್ಥ ಅಂತೇಳಿ ದೊಡ್ಡ ಸಂಗತಿ ಮಾತಾಡ್ತಾರೆ. ಆಪತ್ತು ಬಂದಾಗ ಮನೆಯ ವ್ಯಕ್ತಿಯನ್ನು ತೊರೆಯುವುದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿಕೊಂಡು ಬಿಟ್ಟಿದ್ದೇನೆ ಅಂತ ಶರ್ಮಿಷ್ಠೆಯನ್ನು ಮುದುರಿಸ್ತಾಳೆ ದೇವಿಯಾಗಿ. ಏನು ನೀನು ಬೇಡುವವರ, ನಾವೆಲ್ಲ ಬೇಡುವವರ ಮಕ್ಕಳಲ್ಲ, ನೀವು ದಾನ ಮಾಡುವವರಲ್ಲ, ಏನು ಕತೆ ದಾಸಿ ಆಗ್ತೀಯಾ ಅಂತ. ಆಪತ್ತು ಬಂದಾಗ ಯಾವ ಲೆಕ್ಕದಲ್ಲಿ ಆದರೂ ಕುಲವನ್ನು, ಜನರನ್ನು, ಜ್ಞಾತಿಗಳನ್ನು, ಸಂಬಂಧಿಗಳನ್ನು ರಕ್ಷಿಸಬೇಕು ಅಂತ ನೀನು ಬಂದಿದ್ದೇನೆ ಅಂತ ಒಂಚೂರು ಗರ್ವ ತೋರಿಸದ ಶರ್ಮಿಷ್ಠೆ ದಾಸಿಯಾಗಿ ದೇವಿಯಾನ ಬೆನ್ನೆಯಿಂದ ಹೊರಡುತ್ತಾಳೆ. ಮಗದೊಮ್ಮೆ ಇದೇ ರೀತಿಯಾಗಿ ಅವರು ಆಡ್ತಾ ಆಡ್ತಾ ಎಲ್ಲ ಗುಂಪಿನ ಜೊತೆಯಲ್ಲಿ ಇದ್ದಾಗ ಕಾಲೊತ್ತುತ್ತಾ ಕೂತಿದ್ದಾಳೆ ಶರ್ಮಿಷ್ಠೆ ದೇವಿಯಾನ ಎತ್ತರದ ಪೀಠದಲ್ಲಿ ಕೂತಿದ್ದಾಳೆ. ಅದೇ ಯಾತಿ ಮತ್ತೆ ಬೇಟೆಯ ನೆವದಲ್ಲಿ ಅದೇ ಗಾಡಿಗೆ ಅದೇ ಹೊತ್ತಿಗೆ ಅವರನ್ನೇ ನೋಡ್ತಾ ಬಂದೇ ಬಿಟ್ಟ. ಮತ್ತು ದೈವೇಚ್ಛೆ ಎಂದು ಬರೀತಾರೆ. ಬಂದಿದ್ದಾನೆ ಕೇಳಿದ, ನೀವು ಯಾರಿಬ್ಬರು ಅಂತ ಇಬ್ಬರ ಮೇಲೂ ಕಣ್ಣು ಹಾಯಿಸಿದ್ದಾನೆ. ಮತ್ತೆ ಇವಳು ಹೇಳ್ತಾಳೆ, ನಾನು ಶುಕ್ರಾಚಾರ್ಯಗಳು ದೇವಿಯಾನಿ. ಇವನ ಹಿಂದಿನ ಕಥೆಯ ಬಗ್ಗೆ ಯೋಚನೆ ಜಾಸ್ತಿ ಇರಲಿಲ್ಲ. ಈಕೆ ನನ್ನ ದಾಸಿ ಶರ್ಮಿಷ್ಠೆ ವೃಷಭರ್ವನ ಮಗಳು ಅಂತ. ಏನೋ ಪ್ರಾರಬ್ಧ ಜೋರಿ ಇರಬೇಕು ಇವಳದ್ದು ಅಂತಾನೆ. ಪುರಾ ದುಶ್ಚರಿತೆ ನಾನು ತವ ದಾಸಿ ಭವತ್ಯು ಅಂತ. ಏನೋ ಪ್ರಾರಬ್ಧ ಜಾಸ್ತಿ ಇರಬೇಕು ನಿನ್ನ ದಾಸಿ ಆಗಲಿಕ್ಕೆ. ಅವಳ ಸೌಂದರ್ಯ ರೂಪ ಲಾವಣ್ಯ ಎಲ್ಲ ನೋಡಿದ್ರೆ ನೀನು ಎಂಥದ್ದು ಅಲ್ಲ ಅಂತ ಹೇಳಿಬಿಡ್ತಾನೆ. ಕೊನೆಗೆ ಕೇಳ್ತಾಳೆ, ನೀನು ನನ್ನನ್ನು ಮೇಲೆ ಹಾಕಿದ ಏ ಆತಿ ರಾಶ ನನಗೆ ಗೊತ್ತಾಗಿದೆ, ನಿನ್ನನ್ನು ಗಂಡ ಆಗಬೇಕು, ನಾನು ಕರೀತೇನೆ ಶುಕ್ರಾಚಾರ್ಯ ಅಂತ ಹೇಳಿ ಧಾತ್ರಿಯಲ್ಲಿ ಹೇಳಿ ಕಳಿಸಿ ಶುಕ್ರಾಚಾರ್ಯ ಬರಲಿ ಕೇಳಿ ಅಲ್ಲಿ ವ್ಯವಸ್ಥಿತವಾದಂತಹ ಮದುವೆ ಆಗಿಕೊಂಡು ಬೇಕಾದಷ್ಟು ದಕ್ಷಿಣ ಎಲ್ಲ ಶುಕ್ರಾಚಾರ್ಯ ಕೊಟ್ಟಿದ್ದಾರಂತೆ. ತಗೊಂಡು ಹೋಗ್ತಾನೆ, ತಾನವರೆಲ್ಲ ಈ ಆತಿಯನ್ನು ಗೌರವಿಸಿದ್ದಾರೆ. ಶರ್ಮಿಷ್ಠೆಯ ಬಗ್ಗೆ ಹೇಳುತ್ತಾನೆ ಶುಕ್ರಾಚಾರ್ಯ ಹೋಗುವಾಗ, ಈಕೆ ದಾಸಿ, ನಿನ್ನ ಹಾಸಿಗೆಗೆ ಕರೆಯಬೇಡ, ಗುಟ್ಟಿನಲ್ಲಿ ಮಾತಾಡಬೇಡ, ಮುಟ್ಲಿಕ್ಕೆ ಹೋಗಬೇಡ ಅಂತ ಹಾ ಅಂತ ಹೇಳಿ ಹೊರಟಿರುತ್ತಾನೆ. ಅರಮನೆಗೆ ಬಂದವ ದೇವಯಾನಿ ಹತ್ರ ಕೇಳಿಕೊಂಡು ಹಾಗೆ ಒಂದು ಪ್ರತ್ಯೇಕ ಮನೆಯನ್ನು ಮಾಡುತ್ತಾನೆ ಅಶೋಕವನದಲ್ಲಿ. ಅಶೋಕವನ ಅಂತ ಹೇಳ್ತಾರೆ ಸೀತೆಯುಕ್ತ ಜಾಗದಲ್ಲಿ. ಅಶೋಕವನದಲ್ಲಿ ಒಂದು ಸಣ್ಣ ಮನೆ ಮಾಡಿಕೊಂಡು ಚಂದವಾಗಿ ಶರ್ಮಿಷ್ಠೆಯನ್ನು ಪ್ರತ್ಯೇಕ ಇರಿಸಲಿಕ್ಕೆ ದೇವಯಾನಿಯ ಒಪ್ಪಿಗೆಯೇ ಕೊಟ್ಟು ಇಟ್ಟಿರುತ್ತಾನೆ. ಮತ್ತೆ ದೇವಯಾನಿ ಬರ್ತಾ ಇರ್ತಾಳೆ ಬೇಕಾದಷ್ಟು ಸತ್ತಿ, ಸಮಿತಿಯ ಜೊತೆಯಲ್ಲಿ ಕ್ರೀಡಾ ಮಾಡ್ತಾ ಇರ್ತಾಳೆ, ಉದ್ಯಾನಗಳಲ್ಲಿ ತಿರುಗ್ತಾ ಇರ್ತಾಳೆ. ಅದೇ ಪ್ರಕಾರ ಅವಳಿಗೆ ಒಂದಿಷ್ಟು ಸಾವಿರ ದಾಸಿಯರನ್ನು ಕೊಟ್ಟಿರ್ತಾರೆ ಶರ್ಮಿಷ್ಠೆಗೆ, 1000 ದಾಸಿಯರು ದೇವಯಾನಿಗೆ ಇದ್ದಿರ್ತಾರೆ. ಹೀಗೆ ಪ್ರತ್ಯೇಕವಾಗಿ ಚೆನ್ನಾಗಿರ್ತಾರೆ. ದೇವಯಾನಿ ಮಗುವನ್ನು ಪಡಿತಾಳೆ ಬಹಳ ಸಮಯದ ನಂತರ. ಯದು ಉತ್ತರಾಜನನ್ನು ಪಡಿತಾಳೆ ಮಗನನ್ನು. ಇಲ್ಲಿ ಯದುರಾಜನನ್ನು ಪಡೆದ ದೇವಿಯಾನ ಜೊತೆಯಲ್ಲಿ ಮಗು ಆಡುವುದನ್ನು ನೋಡುವ ಶರ್ಮಿಷ್ಠೆ, ಆಕೆಯೂ ಯೌವನ ಬಂದಾಗ ಆಕೆಯೂ ಮತ್ತೆ ಬಹಳ ಸಮಯದ ನಂತರ ಆಕೆಯೂ ಯೋಚನೆ ಮಾಡ್ತಾಳೆ, ನನಗೆ ಗಂಡ ಬೇಕಲ್ಲ, ನಾನು ರಾಜನನ್ನು ಕೇಳುತ್ತೇನೆ ಅಂತ ರಾಜನಲ್ಲಿ ಕೇಳುತ್ತಾಳೆ. ರಾಜ ಬಂದಿರುತ್ತಾನೆ, ಮತ್ತೆ ಒಂದು ರಾಜ ಸಿಕ್ಕಿರುತ್ತಾನೆ ಏಕಾಗಿಯಾಗಿ. ರಾಜನಲ್ಲಿ ಕೇಳ್ತಾರೆ, ಯಾತಿಯಲ್ಲಿ ನನಗೆ ಮಗು ಬೇಕು, ನೀನು ಗಂಡ ಅಂತ. ಶುಕ್ರಾಚಾರ್ಯ ಎಚ್ಚರಿಸಿದ್ದಾರಲ್ಲ ಅಂತ, ಅದು ಮದುವೆ ಕಾಲದಲ್ಲಿ ಹೇಳಿದ್ದೆಲ್ಲ ಸುಳ್ಳು, ತೊಂದರೆ ಇಲ್ಲ, ಅದು ಅನರ್ಥಕ್ಕೆಲ್ಲ ಲೆಕ್ಕಾಚಾರ ಬೀಳುತ್ತೆ ಅಂತ. ರಾಜ ಪ್ರಮಾಣ ಆಗ್ತಾನೆ, ಸುಳ್ಳೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ, ಮದುವೆ ಅಂತೆಲ್ಲ ಮಾತಾಡಲಿಕ್ಕೆ ಅಲ್ಲ. ಪ್ರಮಾಣ ಆಗ್ತಾನೆ ಅಂತಾದರೆ ದೇವಯಾನಿಯ ಸಖಿ ನಾನು, ದೇವಯಾನಿಯ ಗಂಡ ನೀನು, ಸಖಿಯ ಗಂಡನು ನೀನೇ, ದಾಸಿಯ ಗಂಡನು ನೀನೇ, ಮತ್ತೆ ನನಗೆ ಪತಿ, ನಾನು ಯಾರನ್ನು ಪತಿಯಾಗಿ ಸ್ವೀಕರಿಸುವುದಿಲ್ಲ, ನೀನು ನನ್ನ ಒಡೆಯ ಅಂತ ಇಟ್ಕೊಂಡಿದ್ದೇನೆ, ನೋಡಿಕೊಳ್ಬೇಕಾದವ, ನನ್ನ ಯೌವನವನ್ನು ಹಾಳು ಮಾಡಬಾರ್ದು, ದೋಷ ಬರುತ್ತೆ. ಮತ್ತೆ ಹೇಳ್ತಿ, ನೀನು ಧಾರ್ಮಿಕವಾಗಿದ್ದಿ ಅಂತ ಊರು ತುಂಬ ಘೋಷಣೆ ಮಾಡಿದ್ದಿ, ಯಾರಿಗೇನು ಬೇಕು ಕೊಡ್ತೇನೆ ಅಂತ, ಹಾಗಾಗಿ ನೀನು ನನ್ನನ್ನು ಕೊಡು, ಮಗನನ್ನು ಕೊಡು, ಪುತ್ರದಾನ ಮಾಡು, ಆತ್ಮದಾನ ಮಾಡು ಅಂತ ಧರ್ಮದ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಶುಕ್ರಾಚಾರ್ಯ ಕೊಟ್ಟಿದ್ದಾರೆ. ದೇವಯಾನಿಯನ್ನು ಕೊಡುವಾಗಲೇ ನನ್ನನ್ನು ಕೊಟ್ಟಿದ್ದಾರೆ ನಿನಗೆ, ಆದ್ದರಿಂದ ನಿನಗೆ ನಾನು ಕೊಟ್ಟಲ್ಪಟ್ಟಿದ್ದೇನೆ ಹೇಳಿದ್ದ.
ಮಗುವನ್ನು ಪಡೀತಾಳೆ. ಒಂದ್ಸರ್ತಿ ಉಪವನದಲ್ಲಿ ದೇವಿ ಯಾರೇ ನೋಡ್ತಾಳೆ ಶರ್ಮಿಷ್ಠೆಯ ಮಗುವನ್ನು, ಯಾರಿದು ಇದು ಮಗು, ಯಾರು ಕೊಟ್ಟದ್ದು? ಒಬ್ಬರು ಋಷಿಗಳು ಕೊಟ್ಟದ್ದು. ಯಾರವರ ಹೆಸರು? ನನಗೆ ಅವರ ಪ್ರಭಾವದಿಂದ ಕೇಳಲಿಕ್ಕೆ ಆಗಲಿಲ್ಲ, ಏನು ಹೇಳಲಿಕ್ಕೆ ಆಗಲಿ, ಅಷ್ಟೇ ತಾನೆ, ಪರವಾಗಿಲ್ಲ ಅಂತ ಬಿಡ್ತಾಳೆ. ಹೀಗಿದ್ದಾಗ ಇನ್ನೊಮ್ಮೆ ಹೀಗಾಗಿ ಹೋಗಿದೆ ಘಟನೆಗಳು. ತುರುವಸು ಹುಟ್ಟಿದ್ದಾನೆ ದೇವಯಾನಿಗೆ, ಎರಡನೇ ಮಗುವಾಗಿದೆ. ಈಕೆಗೆ ಮೂರು ಮಗು ಆಗಿದೆ, ದೃಶ್ಯ ಅನುಪೂರು ಅಂತ ಮೂರು ಮಕ್ಕಳಾಗಿದೆ. ಮೂರು ಮಕ್ಕಳು ಆಡ್ತಾ ಇದ್ದಾರೆ. ಮತ್ತೆ ಪುನಃ ಶರ್ಮಿಷ್ಠೆ ದೂರದಲ್ಲಿ ಕೂತಾಗ ಮೂರು ಮಕ್ಕಳು ಆಡ್ತಾ ಇದ್ದಾಗ ದೇವಯಾನಿ ಜೊತೆಯಲ್ಲಿ ಅತಿ ಬಂದುಬಿಟ್ಟಿದ್ದಾನೆ. ದೇವಯಾನಿ ನೋಡ್ತಾಳೆ ಮೂರು ಮಕ್ಕಳನ್ನು, ಕೇಳ್ತಾರೆ ಯಾರಿದು ಮಕ್ಕಳು, ನೀವ್ಯಾರ ಮಕ್ಕಳು ಅಂತ. ಆಗ ಅಪ್ಪ ಅಂತ ಹೇಳಿಕೊಂಡು ರಾಜನನ್ನು ತೋರಿಸ್ತಾರೆ. ಸಿಟ್ಟು ಬರುತ್ತೆ, ಶರ್ಮಿಷ್ಠೆಯಲ್ಲಿ ಕೇಳ್ತಾಳೆ ಮೋಸ ಮಾಡಿದ್ದೆ ನೀನು, ಮತ್ತೆ ಪುನಃ ಅಸುರ ಸ್ವಭಾವ ತೋರಿಸಿದ್ಯಲ್ಲ ಕೆಟ್ಟವಳೆ ಅಂತ. ಏನು ಮಾಡಿಲ್ಲ ಮೋಸ, ನಾನು ಋಷಿ ಅಂತ ಹೇಳಿದ್ದೀನಿ, ನಿನಗೂ ಮಾನ್ಯ ಇಲ್ಲ, ನನಗೂ ಮಾನ್ಯ, ನಿನಗೆ ಗಂಡ ನನಗೂ ಗಂಡ, ನಾನೇನು ತಪ್ಪು ಮಾಡಿದ್ದೆ ಅಂತ ಹೇಳ್ತಾಳೆ. ಈಗ ಆಭರಣ ಎಲ್ಲ ತೊಡೆದು ಓಡಿಬಿಟ್ಟಿದ್ದಾಳೆ ಅಪ್ಪನಲ್ಲಿಗೆ. ಹಿಂಬದಿಯಿಂದ ಜಾತಿ ಓಡಿದ್ದಾನೆ, ಆಕೆ ಹೋಗಿ ನಿಂತು ನಮಸ್ಕಾರ ಮಾಡಿ ಅಧರ್ಮ ಆಗಿದೆ, ಶರ್ಮಿಷ್ಠೆಗೆ ಮೂರು ಮಕ್ಕಳಾಗಿದೆ, ನನಗೆ ಎರಡು ಮಕ್ಕಳಾಗಿದೆ ಅಂತ ಹೇಳ್ತಾಳೆ. ಹಾಗೆ ಶಬ್ದ ಹೇಳ್ತಾಳೆ, ಶುಕ್ರಾಚಾರ ಅಧರ್ಮ ಮಾಡಿದ್ಯಾ, ನೀನು ಮುದುಕನಾಗು ಅಂತ ಹೇಳಿಬಿಡ್ತಾನೆ. ಹೇಳ್ತಾನೆ ಅಧರ್ಮ ಮಾಡಿಲ್ಲ, ಅವಳು ಬೇರೆ ಗಂಡನನ್ನು ಆಯ್ಕೆ ಮಾಡುವುದಿಲ್ಲ, ನೀನೇ ಕೊಟ್ಟಿದ್ದಿ ಅಂತ ಹೇಳಿದ್ದಾಳೆ. ನಾನು ಯಾರಿಗೆ ಏನು ಬೇಕಾದ್ರೂ ದಾನ ಕೊಡ್ತೇನೆ ಅಂತ ಧರ್ಮ ತಾನು ಕ್ವಶನ್ ಮಾಡಿದ್ದೀನಿ. ನನ್ನನ್ನು ಕೇಳಿಬಿಟ್ಟಿದ್ದಾಳೆ, ಮಗುವನ್ನು ಕೇಳಿದ್ದಾಳೆ, ಕೊಟ್ಟಿದ್ದೆ ಏನು ತಪ್ಪಿದೆ? ಹಾಗಾದರೆ ಮುದುಕತನವನ್ನು ಆಚಿಚಿ ಮಾಡಬಹುದು ಅಂತ. ಯಾರಿಗಾದರೂ ಕೊಡು, ಯಾರಿಗೆ ನೀನು ಕೊಡ್ತೀಯ ಆತನಿಗೆ ರಾಜ್ಯ ಸಿಗತಕ್ಕಂಥ ವರವನ್ನು ಕೊಡ್ತೇನೆ ಅಂತ ಶುಕ್ರಾಚಾರ್ಯ ಹತ್ರ ಕೇಳಿ ವರವು ಪಡಿತಾನೆ. ಸಾವಿರ ವರ್ಷಗಳ ಕಾಲ ಮುದಿತನವನ್ನು ಯೌವನವನ್ನು ಆಚಿಚಿ ಮಾಡಿಕೊಳ್ಳಿಕ್ಕೆ ಯದುವಲ್ಲಿ ಕೇಳುತ್ತಾನೆ ಮಗನಲ್ಲಿ, ಬೇರೆ ಯಾರಾದರೂ ಕೇಳಲಿಕ್ಕೆ ಹೋಗುವುದಿಲ್ಲ, ಮಕ್ಕಳಲ್ಲೇ ಕೇಳುತ್ತಾರೆ. ಅಷ್ಟು ಸಮಯ ರಾಜ್ಯಭಾರ ಮಾಡಬೇಕು ಇವ, ಯೌವನವನ್ನು ಪಡೆದು ಆರಾಮವಾಗಿದ್ದಾಗ ಮುದುಕನಾಗಿದ್ದುಕೊಂಡು ರಾಜ್ಯಭಾರ ಮಾಡುವ ವ್ಯವಸ್ಥೆ ಇದೆ, ಅದಕ್ಕೋಸ್ಕರ ಮಗನನ್ನು ಕೇಳಿದ. ಯದು ಕೊಟ್ಟಿಲ್ಲ, ದುರ್ವಸು ಕೊಟ್ಟಿಲ್ಲ, ದೇವಯಾನಿ ಇಬ್ಬರು ಮಕ್ಕಳು ಮಾಡಲಿಲ್ಲ, ದೃಶ್ಯೂ ಅವನು ಇಬ್ಬರು ಕೇಳಲಿಲ್ಲ, ಕೊನೆಯ ಮಕ್ಕೂರು ಕೇಳಿಲ್ಲ. ಅಪ್ಪ ನಾನು ಕೇಳದ್ದೇ ಮಾಡಬೇಕಾದ ಹೇಳಿದ ನಂತರ ಮಾಡದೇ ಇರಲಿಕ್ಕೊಂಡೆ, ಕೊಡು ಅಂತಾನೆ ತಗೊಳ್ಳುತ್ತಾನೆ. ಹಾಗೆ ಆರಾಮವಾಗಿ ಸಾವಿರ ವರ್ಷಗಳ ಕಾಲ ಯವನದಲ್ಲಿ ಶರ್ಮಿಷ್ಠೆ ಜೊತೆಯಲ್ಲಿಯೂ ದೇವಯಾನಿ ಜೊತೆಯಲ್ಲಿಯೂ ವಿಹಾರ ಮಾಡುತ್ತಾನೆ. ಬೇಕಾದಷ್ಟು ಶುಕ್ರಾಚಾರ್ಯ ಯಾವುದೇ ನೆಲೆಯಲ್ಲಿಯೂ ಶರ್ಮಿಷ್ಠೆಗೆ ಶಾಪ ಆಗಲಿ ನೋವಾಗಲಿ ಅಥವಾ ಏನಾದರೂ ಒಂದು ಮಾತನ್ನಾಗಲಿ ಹೇಳಲೇ ಇಲ್ಲ ಕೇಳಿದಾಗ. ಹಾಗೆ ಬಹಳಷ್ಟು ಕಾಲ ವಿಹಾರಗೈದವ, ಕೊನೆಗೆ ಯೌವನವನ್ನು ಪಡೀಲಿಕ್ಕೆ ಕೊಡಲಿಕ್ಕೆ ಬರುತ್ತಾನೆ, ಮುದಿತನ ಪಡೀಲಿಕ್ಕೆ ಬರುತ್ತಾನೆ. ಪೂರ್ವಿಗೆ ಹೇಳುತ್ತಾನೆ ಏನಾದರೂ ಮುಗಿಲಿಲ್ಲ ಅಂತಾನೆ. ಕೊನೆಗೆ ರಾಜ್ಯವನ್ನು ಕರುಣಿಸ್ತಾನೆ. ಆಗ ಜನರು ಗಲಾಟೆ ಮಾಡ್ತಾರೆ, ಏ ರಾಜ್ಯ ಕೊಡುವುದು ದೊಡ್ಡವಳಿಗೆ, ಯದುವಿಗೆ, ದೇವಯಾನಿ ಮಗನಿಗೆ ಅಂತ. ಯಾರು ಅಪ್ಪನ ಮಾತು ಕೇಳುತ್ತಾನೆ, ಅವನು ಮಗ, ಹಾಗಾಗಿ ಉಳಿದವರಿಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಪೂರ್ವಿಗೆ ಕೊಡುವುದು ಅಂತಾನೆ. ಸರಿ ಅಂತ ಎಲ್ಲರೂ ಹೋಗ್ತಾರೆ, ರಾಜರು ಅರ್ಥ ಮಾಡಿಕೊಡ್ತಾರೆ, ಜನರು ಅರ್ಥ ಮಾಡಿಕೊಡ್ತಾರೆ, ರಾಜ್ಯವನ್ನು ಪೂರ್ವಿಗೆ ಕರುಣಿಸ್ತಾನೆ. ಹೀಗೆ ದೇವಯಾನಿಯ ಮಕ್ಕಳು ದೊಡ್ಡವರಿದ್ದು ದೊಡ್ಡ ಜನ ಅಧಿಕಾರಿಗಳಾಗದೆ ಹೋದರು. ಪೂರ್ವನ ವಂಶವೇ ಪೌರವ ವಂಶ, ಕೌರವ ವಂಶ ಹಸ್ತಿರಪುರದ ಗದ್ದುಗೆಯಲ್ಲಿ, ಮಹಾಭಾರತದ ಗದ್ದುಗೆಯಲ್ಲಿ ಪಾಂಡವರು ಮೆರೆದ ವಂಶ ಪೂರ್ವ ವಂಶ. ಕೊನೆಗೆ ದೇವಯಾನಿಗೆ ಮಾತು ಹೇಳುತ್ತಾನೆ, ಒಂದು ಕತೆ ಹೇಳ್ತಾನೆ ಬಹಳ ಚೆನ್ನಾಗಿ ಕರೆದು. ಏನು ಶರ್ಮಿಷ್ಠೆಯನ್ನು ಇಟ್ಕೊಂಡು ಹೇಳಲಿಲ್ಲ. ಒಂದು ಆಳು ಇತ್ತು, ಅದು ಆಳು ಕಾಡಿಗೆ ಹೋಯಿತು, ಬಾವಿ ಇಳಿತಿತ್ತು, ಅಲ್ಲಿ ಒಂದು ಹೆಣ್ಣಾಡು ಇತ್ತು, ಅದನ್ನು ಕೊಮ್ಮಿನಿಂದ ಮೇಲೆ ಮಾಡಿತ್ತು, ಮತ್ತು ಅದರ ಜೊತೆಯಲ್ಲಿ ವಿಹಾರ ಮಾಡಿತ್ತು, ಇತರ ಆಳುಗಳು ಒಟ್ಟಾದವು ಅದರ ಜೊತೆಯಲ್ಲಿ ವಿಹಾರ ಮಾಡುತ್ತಿತ್ತು. ಆಗ ಆಡಿನ ಅಪ್ಪನ ಹತ್ರ ಈ ಮೊದಲಾಡು ಬಾವಿಯಲ್ಲಿದ್ದದ್ದು ದೂರು ಕೊಟ್ಟಿತ್ತು. ದೂರು ಕೊಟ್ಟು ಆತ ಬಂದು ಆ ಆಡಿನ ದೊರೆ ಅದರದ್ದು ವೃಷಣವನ್ನು ಕತ್ತರಿಸಿದ, ಮತ್ತು ಯೋಗವಿದ್ಯೆಯಿಂದ ಅದನ್ನು ಜೋಡಿಸಿದ, ಮತ್ತು ಹೀಗೆ ಮೆರೆದಾಡಿತ್ತು. ಅದೇ ಪ್ರಕಾರ ನನ್ನ ಕರ್ಮ ಆಯಿತು ನೀನು ಹೇಳಿ ದೇವಿಯಾನ ಹತ್ರ ಒಂದು ಮಿಸ್ಟೇಕ್ ಲ್ಯಾಂಗ್ವೇಜ್ ಇದೆ, ಬಹಳ ಸುಂದರವಾದ ಒಂದು ಕತೆ ಹೇಳುತ್ತಾನೆ. ಹೇಳಿ ಕೊನೆಗೆ ಒಂದು ನಾಲ್ಕು ಮಾತನ್ನು ಸಂದೇಶ ಕೊಡ್ತಾನೆ. ಯತ್ ಪೃಥಿವ್ಯಾಂ ಮೃಗೀಯವಂ ಹಿರಣ್ಯಂ ಪಶವಸ್ತ್ರೀಯ ನದುಹ್ಯಂತಿ ಮನಃ ಪ್ರೀತಿಂ ಪುಂಸಃ ಕಾಮಃ ತಸ್ಯಮೇ. ಯತ್ ಪೃಥಿವ್ಯಾಂ ಮೃಗೀಯವಂ, ಊರಿನ ದೇಶದ ಎಲ್ಲ ಭತ್ತ ಗೋಧಿಗಳು ನನ್ನ ಮನೆಯ ಚಗಲಿಯಲ್ಲಿ ಬಿದ್ದಿರಲಿ, ಹಿರಣ್ಯಂ ಎಲ್ಲ ಸಂಪತ್ತು ನನ್ನದು ಅಂತಾಗಲಿ, ಎಲ್ಲರ ಬ್ಯಾಂಕ್ ಬ್ಯಾಲೆನ್ಸು ನನ್ನದೇ, ಪಶವ ಎಲ್ಲ ಗೋ ಸಂಪತ್ತು, ಸ್ತ್ರೀಯ ಎಲ್ಲ ಹೆಣ್ಮಕ್ಕಳು ಇಷ್ಟೂ ಇದ್ರೂ ನದುಹ್ಯಂತಿ ಮನಃಪ್ರೀತಿ ಪುಂಸಃ ಕಾಮಃ ತಸ್ಯಮೇ, ಕಾಮದ ಬಲೆಗೆ ಬಿದ್ದಿರುವ ನನ್ನ ಮನಸ್ಸಿಗೆ ಇದೇನು ಸಾಕಾಗುವುದಿಲ್ಲ ಅಂತ ಹೇಳಿ. ಯಾವುದೇ ವ್ಯಕ್ತಿ ಇರಲಿ, ಅವನಿಗೆ ಇಡೀ ಜಗತ್ತಿನ ಸಕಲ ಸೊತ್ತುಗಳು ಹತ್ತಿರದಲ್ಲಿ ಉಪಭೋಗಕ್ಕೆ ಸಿಕ್ಕಿದರೂ ತೃಪ್ತಿ ಎನ್ನುವುದು ಮುಗಿಯುವುದಿಲ್ಲ.
ಕಾಮಕ್ಕೆ ಕೊನೆ ಇಲ್ಲ. ನ ಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ತದೆ. ಕಾಮ ಅದೊಂದು ಸಿದ್ಧಾಂತ ಇದೆ, ಬಂದಾಗ ಬಯಕೆಯನ್ನು ಅನುಭವಿಸಿ ಬಿಡು ಮತ್ತೆ ಅದು ಹೋಗ್ತದೆ ಅಂತ ಅಂತಾರೆ. ಇವತ್ತೆ ಅಗ್ನಿಕುಂಡ ಇದೆ, ಉರಿತಾ ಇದೆ, ತುಪ್ಪ ಹಾಕುವುದು, ಅದು ನಂದುವರೆಗೆ ತುಪ್ಪ ಹಾಕುವುದು ಅಂತ ಹೇಳಿದ್ರೆ ತುಪ್ಪ ಖಾಲಿ ಆದರೂ ಬೆಂಕಿ ನಂದುವುದಿಲ್ಲ ನೋಡು ಅಂತ. ಅದರಿಂದ ಉಪಭೋಗಿಸಿಕೊಂಡು ಕಾಮ ಸಾಕು ಅಂತ ಹೇಳಿಕೊಳ್ಳುವ ಸಾಧ್ಯ ಇಲ್ಲದವ ಅಂತ. ಇದೊಂದು ದೊಡ್ಡ ಸಿದ್ಧಾಂತವನ್ನು ಆಕೆಗೆ ಕೊಡುತ್ತಾನೆ. ಅಷ್ಟು ಹೇಳಿ ಮತ್ತೆ ಹೇಳುತ್ತಾನೆ, ಯಾವ ದುಸ್ತ್ಯಜ ದುರ್ಯ ದುರ್ಮತಿಮಿಹಿ ಯಾನ ಜೀರ್ಯತಿ ಜೀರ್ಯತಃ ತಾಂತೃಷ್ಣಾಂ ನಿಮಹತ್ಯಜೇತ ಅಂತ. ಯಾವುದು ಆಸೆ ಅಂತ ಒಂದುಂಟಲ್ಲ, ಅದು ಮನುಷ್ಯನನ್ನು ಎಂತ ಮಾಡಿದ್ರು ದೂರ ಮಾಡಲಿಕ್ಕೆ ಬಾರದ ಸಂಗತಿಯಾಗಿದೆ. ಯಾವ ದುಸ್ತೇಜ ಬಿಡಬಾರದ ವಸ್ತು ಯಾವುದು ಹೇಳಿದ್ರೆ ಆಸೆ. ಆ ನಂತರ ಅದು ನಮ್ಮನ್ನು ನುಂಗಿ ನುಂಗಿ ನಮ್ಮನ್ನೇ ಜೀರ್ಣ ಮಾಡ್ತದೆ, ಅದು ಜೀರ್ಣ ಆಗುವುದಿಲ್ಲ. ಅದು ಯೋಚು ಪ್ರಾಣಾಂತಿಕೋ ರೋಗ, ಅದು ಸಾಯುವವರೆಗೆ ಬಂದಿರತಕ್ಕ ರೋಗ, ಅದನ್ನು ಬಿಟ್ಟವನೇ ಗೆದ್ದ ಅಂತ ಅರ್ಥ. ಹಾಗಾಗಿ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ಅಭಿಕರ್ಷತಿ, ಇದು ಯಯಾತಿಯ ಕೊನೆಯ ಗೆರೆ. ಎಂತ ಗಟ್ಟಿಮುಟ್ಟಿನವನಾಗಿದ್ರೂ ಅವನ ಇಂದ್ರಿಯ ರಾಶಿ ಉಂಟಲ್ಲ, ಅದು ಸೆಳೆತಕ್ಕೆ ಬಗ್ಗಿ ಹೋಗಿಯೇ ಬೀಳ್ತದೆ ಅಂತ. ಬೆಂಕಿ ಎಷ್ಟು ಬಿಸಿಯಿಂದ ಗೊತ್ತಿದ್ರು ಹತ್ತಿರದಲ್ಲಿ ಸುತ್ತುವ ಹಾತೆಗಳು ಬೆಕ್ಕೆ ಸುಟ್ಟುಕೊಂಡು ಹೋದ್ರೂ ಮತ್ತೆ ಮುತ್ತಿಗೆಯಾಗಿ ಸಾಯುವಂತೆ ಮನುಷ್ಯ ಆಸೆಯ ಕೂಪದೊಳಗೆ ಬಿದ್ದು ಸಾಯ್ತೇ ಸಾಯ್ತಾನೆ. ಎಂತಹ ತಿಳಿದವನಾದ್ರೆ ಏನಂತಾರೆ, ಬಲವಾ ಇಂದ್ರಿಯ ಗ್ರಾಮ ವಿದ್ವಾಂಸಂ ಅಪಿಕರ್ಷತೆ, ತಿಳಿದವನನ್ನು ಎಳೆಯುವಂಥದ್ದು ಈ ಇಂದ್ರಿಯಗಳ ಮೂಟೆ ಅಂತ ಹೇಳುತ್ತಾ ತಾನು ತಪಸ್ಸಿಗೆ ತೆರಳುತ್ತಾನೆ. ಶರ್ಮಿಷ್ಠ ಜೊತೆಯಲ್ಲಿ ದೇವಿಯ ಜೊತೆಯಲ್ಲಿ ಭೃಗುತುಂಗದಲ್ಲಿ ತಪಸ್ಸು ಮಾಡುತ್ತಾನೆ. ತಪಸ್ಸು ಮಾಡಿ ಅನಶನ ವ್ರತದಿಂದ ದೇಹತ್ಯಾಗ ಮಾಡಿ ಸ್ವರ್ಗವನ್ನು ಏರುತ್ತಾನೆ. ದೇವಯಾನಿಯೂ ಸಹ ಕೊನೆ ಮಾತು ನಿಲ್ಲಿಸುವುದಿಲ್ಲ. ದೇವಯಾನಿಯು ಬಹಳ ಚೆನ್ನಾಗಿ ಅಧ್ಯಯನ ನಿರತನಾಗಿ ತಪಸ್ಸು ಚರ್ಯ ಮಾಡುತ್ತಾ ಬಹಳ ಅದ್ಭುತವಾಗಿ ಕೃಷ್ಣನಲ್ಲಿ ಮನಸ್ಸನ್ನು ಇಟ್ಟು ತನ್ನನ್ನು ಪಡ್ಕೊಳ್ಳುತ್ತಾಳೆ, ಉತ್ತಮಳಾಗ್ತಾಳೆ ಅಂತ. ಹೀಗೆ ದೇವಯಾನಿ ಕೊನೆಗೆ ದೇವಯೋನಿಯಾದ ಕಥೆ ಇದು. ಯದುವಂಶದಲ್ಲಿ ಮತ್ತೆ ಹುಟ್ಟಿ ಬಂದವ ಕೃಷ್ಣ. ಯಾವ ಕೃಷ್ಣನ ಮೇಲೆ ಮನಸ್ಸನ್ನಿಟ್ಟು ತನ್ನ ವೈಭವವನ್ನು ಸಾರ್ಥಕ ಮಾಡಿಕೊಂಡು ಆಕೆ ದೇವಯಾನಿ, ಕೊನೆಗೆ ದೇವಯೋನಿಯಾಗಿ ಕೃಷ್ಣದೇವರ ಅವತಾರಕ್ಕೆ ಮಹಾತಾಯಿಯಾಗಿ ರೂಪುಗೊಳ್ಳುತ್ತಾಳೆ ಅಂತ ಹೇಳುತ್ತಾ ದೇವಯಾನಿಯ ಹುಟ್ಟಿನಿಂದ ಅವಳ ಕೊನೆಯ ಚರಿತೆಯ ಜೊತೆಯಲ್ಲಿ ತಮ್ಮ ಮುಂದೆ ನಾನು ಮಾತ್ರ ರೂಪಿಸಿದ್ದೇನೆ ಕೃಷ್ಣ.